ವಿಜಯನಗರ ಏರಿಯಾದಲ್ಲಿರೋದು ಸಲಗರ ಅಮೃತ ಅಂತ ಸ್ಟಾರ್ಟ್ ಮಾಡಿ ಹೋದ್ಸರಿ ಜನವರಿ 26ಗೆ ಓಪನ್ ಮಾಡಿತ್ತು ಶಾಪ್ನ. ಕೋವಿಡ್ ಬಂದಿರೋದ್ರಿಂದ ಒಂದು 6 ತಿಂಗಳ ಸ್ಟಾಪ್ ಮಾಡಿದ್ದೆ ಬಿಸ್ನೆಸ್ನ, ಸ್ಟಾಪ್ ಬಿಸ್ನೆಸ್ಸೇ ಮಾಡಿದ್ದು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹೆಚ್ಚು ಕಡಿಮೆ 1800 ಜನ ವಿಸಿಟ್ ಕೊಡ್ತಾರೆ ಡೈಲಿ. ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ರೆಗ್ಯುಲರ್ ಏನಿಲ್ಲ ಅಂದರೆ 700 to 800 ಕಸ್ಟಮರ್ ಬಂದ್ಬಿಟ್ಟು ಒಳ್ಳೆ ಟೀ ಅಂತಲೇ ಇವತ್ತಿನವ್ರಿಗೆ ಹೇಳಿದ್ದಾರೆ. ಹೊಸ ಯಾವುದೇ ನ್ಯೂ ಕಸ್ಟಮರ್ ಬಂದ್ರೂ, ನ್ಯೂ ಕಮರ್ಸ್ ಬಂದ್ರೂ ಒಳ್ಳೆ ಟೀ ಚೆನ್ನಾಗಿದೆ ಅಂತಲೇ ಇದೆ. ಈ ಥರ ಒಳ್ಳೆ ಫೀಡ್ಬ್ಯಾಕ್ ಇದೆ ಇದ್ರ ಬಗ್ಗೆ. ನನ್ನ ಅಭಿಪ್ರಾಯನೂ ಅದೇ, ಚೆನ್ನಾಗಿದೆ. ಮತ್ತು ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡ್ತೀವಿ ಟೈಮಿಂಗ್ಸ್ನ. ಹಾಲು ರೇಷ್ಯೂ, ಶುಗರ್ ರೇಷ್ಯೂ, ಟೀ ಪೌಡ್ರು ರೇಷ್ಯೂ, ಏಲಕ್ಕಿ ಫ್ಲೇವರ್ ರೇಷ್ಯೂ ಏನೇನಿದೆ ಅದನ್ನೇ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನೀವು ಯಾವತ್ತೇ ದಿನದ ಡೇ ಸ್ಟಾರ್ಟಿಂಗಿಂದ ಡೇ ಎಂಡ್ವರೆಗೂ, ದಿನದ ಮೊದಲೇ ಬೆಳಗ್ಗೆಯಿಂದ ಹಿಡಿದು ನೈಟ್ವರೆಗೂ ಆಲ್ಮೋಸ್ಟ್ ಅಲ್ಲಿ ಏನು ಟೇಸ್ಟಲ್ಲ, ಅಂಥ ವ್ಯತ್ಯಾಸಗಳು ಏನು ಆಗಲ್ಲ. ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 3:30 ಕ್ಲೋಸ್ ಮಾಡಿರ್ತೀವಿ ಶಾಪ್ನ. ಅದರಲ್ಲಿ ಮೇನ್ ಬಂದುಬಿಟ್ಟು ಏಲಕ್ಕಿ ಫ್ಲೇವರು, ಇದು ಸ್ಮೂತ್ ಅನಿಸುತ್ತೆ, ಬೇರೆ ಟೀ ಥರ ಇಲ್ಲ, ಚೆನ್ನಾಗಿ ಅನಿಸುತ್ತೆ ಕುಡಿಯೋಕ್ಕೆ, ಒಂಥರ ರಿಫ್ರೆಶ್ ಆಗುತ್ತೆ. ಮತ್ತು ಇಲ್ಲಿ ಎಸ್ಪೆಷಲಿ ಸ್ಪರ್ಧಾ ವಿಜೇತ ಸ್ಟೂಡೆಂಟ್ಸ್ ಇರೋದ್ರಿಂದ ಅವರಿಗೆ ಓದೋಕ್ಕೆ ಅನುಕೂಲ ಆಗುತ್ತೆ. 2-3 ಅವರ್ಸ್ ಲೈಬ್ರರಿಯಲ್ಲಿ ಓದ್ಬಿಟ್ಟು ರಿಫ್ರೆಶ್ ಆಗಿ ಬರ್ತಾರೆ. ಮತ್ತು ಜಾಬಿಂದ ಬರೋರು, ಜಾಬಿಗೆ ಹೋಗೋರು, ಸಾಫ್ಟ್ವೇರ್ ಇಂಜಿನಿಯರ್ಸು ಇಂದ ಹಿಡಿದು ಲೇಬರ್ಸಿಂದ ಹಿಡಿದು ಎಲ್ಲರಿಗೂ ಸ್ಟ್ರೆಸ್ ಇರೋದ್ರಿಂದ ಆ ಸ್ಟ್ರೆಸ್ನ ಕ್ಲಿಯರ್ ಮಾಡೋಂಥ ಒಳ್ಳೆ ಟೀ ಅಂತ ನಮ್ಮ ಅಭಿಪ್ರಾಯ. ಮತ್ತು ಇದೇ ಪ್ರಾಡಕ್ಟಿಗೆ ಸಂಬಂಧಪಟ್ಟಿದ್ದು ಐಸ್ ಲೆಮನ್ ಟೀ, ಬ್ಲ್ಯಾಕ್ ಟೀ, ಆಮೇಲೆ ಲೆಮನ್ ಐಸ್ ಲೆಮನ್ ಟೀ ಆಯಿತಾ, ಆಮೇಲೆ ಲೆಮನ್ ಟೀ ಇದೆ. ಇಷ್ಟು ವೆರೈಟಿ ಸಿಗುತ್ತೆ. ಬಾದಾಮಿ ಹಾಲು ಮತ್ತು ಡಿಫ್ರೆಂಟ್ ಆಗಿರೋಂಥ ಬಿಸ್ಕೆಟ್ಸು, ರಸ್ಕು, ಕ್ವಾಲಿಟಿ ಇರೋ ಅಂತನೇ ಮೇಂಟೈನ್ ಮಾಡಿದ್ದೀವಿ ಇಲ್ಲಿವರೆಗೂ. ಹಾಲನ್ನ ನಂದಿನಿ ಹಾಲು ಪ್ರಾಡಕ್ಟ್ನೇ ಯೂಸ್ ಮಾಡ್ತೀವಿ, ಯಾಕಂದರೆ ನಂದಿನಿ ಹಾಲು ಕರ್ನಾಟಕದ್ದು ಭಾಳ ಪರಿಶುದ್ಧವಾಗಿದೆ ಮತ್ತು ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ಹಂಗಾಗಿ ಅದನ್ನೇ ಯೂಸ್ ಮಾಡ್ತೀವಿ, ಯಾವುದೇ ಪೌಡ್ರ್ ಹಾಲನ್ನ ಯೂಸ್ ಮಾಡೋದಿಲ್ಲ. ಸಲ್ಫರ್ಲೆಸ್ ಶುಗರ್ ನಮ್ಮದು. ಬೆಂಗಳೂರು ಸುತ್ತಮುತ್ತ ಅಂತ ಇರೋರು, ಬೆಂಗಳೂರಲ್ಲಿ ವಾಸವಾಗಿರೋಂಥ ಜನರು, ಬೆಂಗಳೂರು ವಿಜಯನಗರ ಏರಿಯಾದಲ್ಲಿರೋಂಥ ಟೀ ಅಂಗಡಿಗೆ, ಸಲಗರ ಅಮೃತ ಟೀ ಅಂಗಡಿಗೆ ಬಂದು ವಿಸಿಟ್ ಆಗಿ ಕೊಡಿ, ಒಂದ್ಸರಿ ಟೀ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನನ್ನ ರಿಕ್ವೆಸ್ಟ್. ಸ್ಟಾರ್ಟ್ ಆದಾಗಿನಿಂದ ಬರ್ತಾ ಇದ್ದೀನಿ. ಓಕೆ, ಇದಕ್ಕಿಂತ ಮುಂಚೆ ಮೊದಲು ಅವ್ರು ಅಲ್ಲಿದ್ದರು ಆ ಏರಿಯಾದಲ್ಲಿ, ಅಲ್ಲಿ 19th ಕ್ರಾಸಲ್ಲಿ ಇದ್ದರು, ಅವಾಗೂ ಬಂದಿದ್ದೀನಿ ಇಲ್ಲಿ. ಎವ್ರಿ ಡೇ 2 to 3 times ಟೀ ಕುಡ್ಲಾರ್ದೆ ಎಲ್ಲೂ ಹೋಗಲ್ಲ. ಫಸ್ಟ್ ಥಿಂಗು, ಸೆಕೆಂಡ್ ಥಿಂಗು, ಫ್ಲೇವರ್ ತುಂಬ ಚೆನ್ನಾಗಿದೆ. ಈ ಥರ ಫ್ಲೇವರ್ ಎಲ್ಲೂ ಸಿಗಲ್ಲ ಆಸ್ ಆಫ್ ನೌ ಇನ್ ವಿಜಯನಗರ್ ಬಂದು. ಟೀನೂ ಚೆನ್ನಾಗಿದೆ, ಪ್ಲಸ್ ರೀಸ್ನೇಬಲ್ ಪ್ರೈಸು, 10 rupees. ಸೊ ಚೆನ್ನಾಗಿದೆ ಟೀ ಫ್ಲೇವರು, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಯಾವತ್ತೂ ಮಿಸ್ಮ್ಯಾಚ್ ಆಗಿಲ್ಲ, ಕರೆಕ್ಟ್ ಇವತ್ತು ಯಾವಾಗ ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ಇಲ್ಲ ಎವ್ರಿ ಟೈಮ್ ಡೈಲಿ ಬಂದು ಕೊಡಿದ್ರು ಅದೇ ಫ್ಲೇವರ್ ಇರುತ್ತೆ, ಅದೇ ಥರ ಟೇಸ್ಟ್ ಇರುತ್ತೆ, ಒಂದು ಸ್ವಲ್ಪನೂ ಚೇಂಜ್ ಆಗಲ್ಲ. ಲಾಸ್ಟ್ 1 year ಬರ್ತಾ ಇದ್ದೀನಿ ಇಲ್ಲಿಗೆ ಟೀ ಶಾಪ್ಗೆ. ಟೀ ತುಂಬ ಚೆನ್ನಾಗಿದೆ, ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀನಿ, ಬಟ್ ಇಲ್ಲಿರುವಂಥ ಟೇಸ್ಟೇ ಬೇರೆ ಇದೆ. ಸೊ ನೀವು ಕೂಡ ಎಲ್ಲ ಒಂದು ಸಲ ಬಂದು ಟ್ರೈ ಮಾಡ್ಬೋದು ಇಲ್ಲಿ.